ಹಲೋ ಮೋನು, ಫ್ರೀ ಇದೆಯೇನೆ? ಹಾ ಹೇಳಿ, ಇವಾಗ ತಾನೆ ಆಫೀಸಲ್ಲಿ ಮ್ಯಾನೇಜರ್ ಕರೆದಿದ್ರು, ಏನು ಕೆಲಸ ಹೇಳಿದ್ರು ಮಾಡ್ಬಿಟ್ಟು ಇವಾಗ ತಾನೆ ಹೊರಗಡೆಗೆ ಬಂದೆ. ಕರೆಕ್ಟಾಗಿ ಫೋನ್ ಮಾಡ್ದೆ ನೋಡು. ಏನೇ, ಹೆಂಗಿದೆಯಾ? ತುಂಬ ದಿನ ಆಯಿತು ಕಾಲ್ ಮಾಡಿ. ಮೋನು, ಮೊದಲೇ ಚೆನ್ನಾಗಿತ್ತು ಕಣೆ, ಇವಾಗಂತೂ ನನಗೆ ಮದುವೆ ಮಾಡ್ಕೊಂಡು ಬಂದು ಏನು ಅಡುಗೆ ಮಾಡಬೇಕು ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಕಣೆ. ಒಂದು ಸ್ವಲ್ಪನೂ ಅಡುಗೆಗೆ ನಮ್ಮ ಅತ್ತೆ ಹೆಲ್ಪ್ ಮಾಡಲ್ಲ, ಏನಿಲ್ಲ, ನಂಗೆ ಬೇರೆ ಅಡುಗೆ ಬರಲ್ಲ. ನಾನು ಆಫೀಸಲ್ಲೇ ಚೆನ್ನಾಗಿತ್ತು ಅನಿಸ್ತಾ ಇದೆ ಕಣೆ, ಏನು ಮಾಡಬೇಕು ಏನು. ಏನು, ನಿನಗೆ ಅಡುಗೆ ಮಾಡಕ್ಕೆ ಹೇಳ್ತಾರ? ನೀನ್ ಯಾಕೆ ಅಡುಗೆ ಮಾಡ್ತೀಯಾ? ಆ ಮುದಿಗೂ ಬೇ, ನಿಮ್ಮ ಅತ್ತೆ ಏನೇ ಮಾಡ್ತಾಳೆ ಮನೆ ಕುತ್ಕೊಂಡು? ಅವಳಿಗೆ ಮಾಡಕ್ಕೆ ಹೇಳಿ. ಹಾಂ, ಅವಳ ಏನು ಮಾಡಲ್ಲ ಕಣೆ, ಗಂಟೆಗೊಂದ್ಸತಿ ಕಾಫಿ ಕೊಡು, ಟೀ ಕೊಡು, ಅದನ್ನು ಮಾಡ್ತೀಯಾ, ಇದನ್ನು ಮಾಡ್ತೀಯಾ, ಪಾತ್ರೆ ತೊಳ್ದಿಯಾ ಅಂತ ಬೆಳಿಗ್ಗೆಯಿಂದ ಒಂದು ಸೋಫಾ ಮೇಲೆ 5 ನಿಮಿಷ ಕೂರ ಕೂಡ ಬಿಡೋದಿಲ್ಲ ಕಣೆ, ಅಷ್ಟು ಟಾರ್ಚರ್ ಕೊಡ್ತಾಳೆ ನನಗೆ. ಹೌದಾ ಸೋನು? ನೀವಾಗ ಮತ್ತೆ ಏನು ಮಾಡ್ತೀಯಾ? ಮತ್ತೆ ಅಟ್ಲೀಸ್ಟ್ ಕೆಲಸದವ್ರನ್ನಾದ್ರೂ ಇಟ್ಕೊಳೋದು ಬೇಡವಾ ನೀನು? ಅಯ್ಯೋ, ಕೆಲಸದವ್ರು ಇದ್ದಾರೆ ಕಣೆ, ಆದರೆ ಯಾವುದೋ ಟೈಮಿಗೆ ಬರ್ತಾರೆ, ಅಲ್ಲಿವರೆಗೂ ನಾವು ತಿಂಡಿ ತಿಂದಂಗೆ ಪಾತ್ರೆ ತೊಳಿದಂಗೆ ಕೂರಕ್ಕಾಗುತ್ತಾ ಹೇಳು? ಈ ಕೆಲಸ ಮಾಡಿದ್ರ ಬದಲು ಆ ಕಂಪ್ನಿನಲ್ಲಿ ಆ ಮ್ಯಾನೇಜರ್ ಹೇಳಿದ ಕೆಲಸ ಮಾಡಿಕೊಂಡೆ ಆರಾಮಾಗಿರ್ಬೋದಿತ್ತು ಕಣೆ. ಮದುವೆ ಮಾಡ್ಕೊಂಡು ತಪ್ಪು ಮಾಡಿದೆ ಅಂತ ಇವಾಗ ಅನಿಸ್ತಾ ಇದೆ. ಆದರೆ ನೀನೇನಾದರೂ ಮದುವೆ ಮಾಡ್ಕೋಬೇಕು ಅನ್ನಂಗಿದ್ರೆ ಅತ್ತೆ ಸತ್ತೋಗಿರೋ ಮನೆನೇ ನೋಡ್ಕೊಂಡು ಮದುವೆ ಆಗೆ, ನನ್ನ ಥರ ನೀನು ಕಷ್ಟಪಡಬೇಡ. ನೀನು ನೆನಪಾಯ್ತು ಅದಕ್ಕೆ ಫೋನ್ ಮಾಡೋಣ ಅಂತ ಮಾಡಿದೆ, ಬೇಜಾರಾಗಬೇಡ ಕಣೆ. ಸರಿ ಕಣೆ ಸೋನು, ನೀನು ಫೋನ್ ಮಾಡಿದ್ದು ಒಳ್ಳೇದೇ ಆಯಿತು. ನಾನು ಗಂಡು ನೋಡಬೇಕಾದ್ರೆ ಫಸ್ಟು ಕ್ವಾಲಿಟಿ ಗಂಡು ಹೆಂಗಾದರೂ ಇರಲಿ, ಅವ್ರ ಅಮ್ಮಂಗೆ ವಯಸ್ಸಾಗಿರಬೇಕು, ಇಲ್ಲ ಅವ್ರ ಅಮ್ಮ ಕೆಲಸ ಮಾಡ್ಕೊಂಡಿರಬೇಕು, ಇಲ್ಲ ಅವ್ರ ಅಮ್ಮ ಬೇರೆನೆ ಹೋಗ್ಬಿಡ್ಬೇಕು. ಈ ಥರ ಅತ್ತೆ ಇರೋ ಮನೆಗೆ ಖಂಡಿತ ನನ್ನ ಮದುವೆ ಆಗಲ್ಲ ಕಣೆ. ನೀನು ನೋಡೋ ಸಾಕಾಯಿತು, ನಿನ್ನಿಂದ ಒಂದು ಪಾಠ ಕಲ್ತಂಗೆ ಆಯಿತು ಕಣೆ ಸೋನು. ಥ್ಯಾಂಕ್ ಯು ನನಗೆ ಇದನ್ನು ಹೇಳ್ಕೊಟ್ಟಿದ್ದಕ್ಕೆ. ಸರಿ ಕಣೆ ಮೋನು, ಫೋನ್ ಇಡ್ತೀನಿ. ನಮ್ಮ ಅತ್ತೆ ಕಿವಿನ ಅಡುಗೆ ಮನೆ ಕಡೆಗೆ ಬಿಟ್ಟಿರ್ತಾಳೆ. ನಾನು ಯಾರಿಗೆ ಫೋನ್ ಮಾಡ್ತೀನಿ, ನಾನು ಏನು ಮಾಡ್ತೀನಿ ಅಂತ ತಿಳ್ಕೊಳೋದು ನನ್ನ ಮೇಲೆ ಹತ್ತಿನ ಕಣ್ಣಿಟ್ಟಿರೋದು ಅವಳಿಗೆ ಕೆಲಸ ಆಗೋಗ್ಬಿಟ್ಟಿದೆ ಮೋನು. ಸರಿ, ನಾನು ಆಮೇಲೆ ಫ್ರೀ ಆದಾಗ ಫೋನ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್.